ಕೆನರಾ ಬ್ಯಾಂಕ್ ಅಧಿಕಾರಿಗಳ ಸಂಘ ಮತ್ತು ಕೆನರಾ ಬ್ಯಾಂಕ್ ಮಣಿಪಾಲ ವೃತ್ತ ಕಚೇರಿಯು ತಮ್ಮ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಯ ಅಂಗವಾಗಿ ಸರಳಬೆಟ್ಟುವಿನಲ್ಲಿರುವಂತಹ ಹೊಸ ಬೆಳಕು ಆಶ್ರಮಕ್ಕೆ ದಿನ ಬಳಕೆಯ ವಸ್ತುಗಳನ್ನು ಹಸ್ತಾಂತರ ಮಾಡಲಾಯಿತು. ಕೆನರಾ ಬ್ಯಾಂಕ್ ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಸಾಂಕೇತಿಕವಾಗಿ ವಸ್ತುಗಳನ್ನು ಹಸ್ತಾಂತರಿಸಿದರು. ಅಲ್ಲದೆ ಸಂಘದ ಸದಸ್ಯರು ಆಶ್ರಮವಾಸಿಗಳ ಕುಶಲೋಪಚಾರವನ್ನು ವಿಚಾರಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಹಾಯ ಮಾಡುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಮಣಿಪಾಲ ಸರ್ಕಲ್ನ ಉಪ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಮತ್ತು ಮಂಗಳೂರು ಸರ್ಕಲ್ನ ಉಪ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯಕ್, ಮಣಿಪಾಲ ಹೊಸಬೆಳಕು ಆಶ್ರಮದ ಮುಖ್ಯಸ್ಥೆ ತನುಳಾ ತರುಣ್, ವಿನಯ್ ಚಂದ್ರ ಸಾಸ್ತಾನ ಹಾಗೂ ಕೆನರಾ ಬ್ಯಾಂಕ್ ಮಣಿಪಾಲ ವೃತ್ತ ಕಚೇರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಸೋಸಿಯೇಷನ್ ಪರವಾಗಿ ಇಲ್ಲಿ ಬಂದಿದ್ದೀವಿ. ನಾವೆಲ್ಲ ಕೆನರಾ ಬ್ಯಾಂಕ್ನಲ್ಲಿ ಆಫೀಸರ್ಗಳಾಗಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಜನರಲ್ ಸೆಕ್ರೆಟರಿ ಇವತ್ತು ಇಲ್ಲಿದ್ದಾರೆ, ರವಿಕುಮಾರ್ ಸರ್. ನಿಮ್ಮ ಈ ಒಂದು ಸಂಸ್ಥೆ ಬಗ್ಗೆ ನಮಗೆ ಒಂದು ಕಳೆದ ವಾರ ಅಷ್ಟೇ ಗೊತ್ತಾಯಿತು, ಹಾಗಾಗಿ ನಮ್ಮ ಕಡೆಯಿಂದ ಹೆಚ್ಚಿನ ಸಹಾಯ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಏನು ಈ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಆಗ್ತಾ ಇದೆ ಅದನ್ನು ಇವತ್ತು ನಿಮಗೆ ಇಲ್ಲಿ ಹಸ್ತಾಂತರ ಮಾಡ್ತಾ ಇದ್ದೀವಿ. ಮತ್ತು ಮುಂದುವರುವ ದಿನಗಳಲ್ಲಿ ರವಿ ಸರ್ ಕೂಡ, ನಮ್ಮ ಜನ ಸೆಕ್ರೆಟರಿ ಅವರು ಈಗಾಗಲೇ ಘೋಷಣೆ ಮಾಡಿದ್ರು, ಅವರ ಕಡೆಯಿಂದ ಕೂಡ ಒಂದು ಸಪರೇಟ್ ನೆರವು ನಿಮಗೆ ಮಾಡಿಕೊಡ್ಲಿಕ್ಕೆ ಒಂದು ಇದು ಮಾಡಿದ್ದಾರೆ. ಇವತ್ತು ಮ್ಯಾಂಗ್ಳೂರು ಅವ್ರ ಮಣಿಪಾಲ್ ಡೆಲಿಗೇಟ್ಸ್ ಮೀಟಿಂಗಲ್ಲಿ ಕೆನರಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ನಿಂದ ಅದರ ಸಲುವಾಗಿ ಬೆಳಗು ಆಶ್ರಮದಿಂದ ಕೆನರಾ ಬ್ಯಾಂಕ್ ಆಫೀಸ್ ಅಸೋಸಿಯೇಷನ್ ಸ್ವಲ್ಪ ಚೇರ್ಸ್ ಮತ್ತು ಸಮ್ ಫುಡ್ ಐಟಮ್ಸ್ ಡೊನೇಟ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ದಿಸ್, ಇನ್ ಫ್ಯೂಚರ್ ಇನ್ ಕೇಸ್ ಇಫ್ ದಿಸ್ ಆರ್ಫನೇಜ್ ಆರ್ ಆಶ್ರಮ್ ನೀಡ್ಸ್ ಎನಿ ಸಪೋರ್ಟ್ ಆಸ್ ಅಸೋಸಿಯೇಷನ್ ವಿ ವಿಲ್ ಬಿ ಏಬಲ್ ಟು ಸಪೋರ್ಟ್. ಐ ಕಾಂಪ್ಲಿಮೆಂಟ್ ಮೈ ಮ್ಯಾಂಗ್ಳೂರ್ ಆ್ಯಂಡ್ ಮಣಿಪಾಲ್ ಟೀಮ್ಸ್
ಫಾರ್ ಡೂಯಿಂಗ್ ದಿಸ್ ನೋಬೆಲ್ ಜಾಬ್. ಥ್ಯಾಂಕ್ ಯು. ಸರ್ಸ್ ಅಸೋಸಿಯೇಷನ್ ಇವತ್ತು ಒಂದು ಡೆಲಿಗೇಟ್ ಸೆಷನ್, ಇಲ್ಲೊಂದು ನಮ್ಮದೊಂದು ಮೆಂಬರ್ಸ್ ಮೀಟ್ ಒಂದಿತ್ತು. ಈ ಗ್ಯಾದರಿಂಗ್ ಸಂದರ್ಭದಲ್ಲಿ ಮಂಗಳೂರು ಮತ್ತು ಮಣಿಪಾಲ್ ಎಲ್ಲ ರೀಜನ್ಗಳ ಎಲ್ಲ ಆಫೀಸ್ ಬೇರರ್ಸ್ ಇಲ್ಲಿ ಬಂದಿರ್ತಾರೆ. ಈ ಟೈಮಲ್ಲಿ ನಾವು ನಮ್ಮ ಜನರಲ್ ಸೆಕ್ರೆಟರಿ ಕೂಡ ಇಲ್ಲಿ ನಮ್ಮನ್ನು ಸೇರಿದ್ದಾರೆ, ಹಾಗೂ ಈ ಸಂದರ್ಭಕ್ಕೆ ಅನುಗುಣ ಆಗುವಂತೆ ನಾವು ಯಾವತ್ತೂ ನಮ್ಮ ಸಂಸ್ಥೆ ಕಡೆಯಿಂದ ಈ ಥರದ್ದು ಆಶ್ರಮಗಳಿಗೆ ಅಥವಾ ಅಂಟ್ರಾಡನ್ನು ಯಾರಿದ್ದಾರೆ ಅವರಿಗೊಂದು ಸಹಾಯವಾಗುವಂಥ ಒಂದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಸ್ವಲ್ಪ ದವಸ ಧಾನ್ಯಗಳು, ಕುರ್ಚಿಗಳು, ಅವ್ರಿಗೇನು ಅವಶ್ಯಕತೆ ಇದೆ, ಡೈಪರ್ಸ್ಗಳು, ಅಡಲ್ಟ್ಸ್, ಇಂಥದನ್ನೆಲ್ಲ ಒಂಚೂರು ದಾನ ಮಾಡಿದ್ದೀವಿ. ಹಾಗಾಗಿ ಅದಲ್ಲದೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಈಗಾಗಲೇ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಇಲ್ಲಿ ಏನೇ ಅವಶ್ಯಕತೆಗಳಿದ್ದಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಪ್ರತಿಯೊಂದು ಇದರಲ್ಲೂ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಧನ್ಯವಾದ. ಕೆನರಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಒಂದು ಡೆಲಿಗೇಟ್ ಮೀಟಿಂಗನ್ನು ಮಾಡಿದೆವು. ಈ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ರವಿಕುಮಾರ್ ಇವತ್ತು ಉಪಸ್ಥಿತರಿದ್ದರು. ಅವರಿಗೆ ಏಕೆಂದರೆ ನಮ್ಮ ಕೆನರಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಬಡವ ಬಡ್ಡಿದವರಿಗೆ ಒಂದು ಅವರಿಗೆ ಯಾವತ್ತೂ ನಮ್ಮ ಜನರಲ್ ಸೆಕ್ರೆಟರಿ ಒಂದು ಬಡವರಿಗೆ ಒಂದು ದಾನ ಮಾಡೋದಂದರೆ ಅವರಿಗೆ ಯಾವಾಗಲೂ ಒಂದು ಮನಸಾರೆ ದಾನ ಮಾಡೋದಂದ್ರೆ ಇಷ್ಟ. ಆದ ಕಾರಣ ಇವತ್ತು ಮಣಿಪಾಲದ ಆಶಯದಂತೆ ಇಲ್ಲಿ ಹೊಸ ಬೀಳಕ್ಕುವಂಥ ಒಂದು ಆಶ್ರಮ ಅಂತ ಇತ್ತು. ಇಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಆಶಯಂತೆ ಇವತ್ತು ನಾವು ಇಲ್ಲಿ ಬಂದು ಕೆಲವು ಚೇರ್ಸ್ ಮತ್ತು ಅವರಿಗೆ ಬಡವರಿಗೆ ಏನು ಬೇಕು ಅದನ್ನು ದಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರಲ್ ಸೆಕ್ರೆಟರಿ ಅವರು ಈಗಾಗಲೇ ಅವರು ಒಂದು ಮೊತ್ತವನ್ನು ಒಂದು ಉತ್ತಮ ಮೊತ್ತವನ್ನು ಅವರಿಗೆ ಡೊನೇಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೆನರಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಜನರಲ್ ಸೆಕ್ರೆಟರಿಯ ಲೀಡರ್ಶಿಪ್ನಿಂದ ನಾವು ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಆಶಿಸ್ತಿದ್ದೇವೆ ಈ ಸಂದರ್ಭದಲ್ಲಿ.